2023 ರ ಸಾರ್ವತ್ರಿಕ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಇವತ್ತು ಅಂತಿಮ ದಿನ ವಿತ್ಡ್ರಾಯಲ್ಗೆ ಹಿಂಪಡೆಯುವುದಕ್ಕೆ ಇವತ್ತು ಕೊನೆ ದಿನ ಆಗಿತ್ತು. ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸುಮಾರು 10 ಜನ ಆಕಾಂಕ್ಷಿಗಳು ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು. ಇವತ್ತು ಕೊನೆ ದಿನ, ನಮ್ಮೆಲ್ಲ ಆಕಾಂಕ್ಷಿಗಳನ್ನು ಕರೆದು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ತಿಳಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಅಭ್ಯರ್ಥಿಯಾಗಿರ್ತಕ್ಕಂಥ ಆದಿನಾರಾಯಣ ಅವರಾಗಿದ್ದಾರೆ, ಬಿ ಫಾರ್ಮ್ ಅವರು ದೊರೆತಿರೋದ್ರಿಂದ ಎಲ್ಲರೂ ಕೂಡ ಸಮ್ಮತಿಸಿ ಸಂತೋಷದಿಂದ ತಮ್ಮ ನಾಮಪತ್ರಗಳನ್ನ ವಾಪಸ್ ಪಡೆದಿರ್ತಾರೆ. ನಮ್ಮಲ್ಲಿ ಯಾವುದೇ ಬಂಡಾಯ ಇಲ್ಲ. ಮುಲ್ಬಾಲ್ ಕಾಂಗ್ರೆಸ್ಸಲ್ಲಿ ಬಂಡಾಯ ರಹಿತವಾಗಿ ನಮ್ಮ ಅಭ್ಯರ್ಥಿ ಇವತ್ತು ಚುನಾವಣೆ ಎದುರಿಸೋಕ್ಕೆ, ನಾಳೆಯಿಂದ ನಮ್ಮ ಚುನಾವಣಾ ಸಂಗ್ರಾಮ ಆಗತ್ತೆ. ಇದು ಇಷ್ಟೆಲ್ಲ ಮುಂದುವರಿಬೇಕಾದ್ರೆ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರ ನಾಯಕತ್ವದಲ್ಲಿ ಎಲ್ಲರೂ ಕೂಡ ಒಗ್ಗೂಡಿ ಈ ಕೆಲಸ ನಿರ್ವಹಿಸಿದ್ದಾರೆ. ನಮ್ಮ ಚುನಾವಣಾ ಪ್ರಚಾರ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮ ಎಲ್ಲ ಕಾಂಗ್ರೆಸ್ ಕುಟುಂಬದ ಸದಸ್ಯರಲ್ಲೂ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡೋದಿಷ್ಟೇ, ಎಲ್ಲ ಗ್ರಾಮಗಳಿಗೂ ಕೂಡ ಅಭ್ಯರ್ಥಿಯನ್ನು ಕಳಿಸುವಂಥ ಒಂದು ಕಾರ್ಯಕ್ರಮ ನಾವು ರೂಪಿಸ್ತೀವಿ. ಪ್ರತಿಯೊಂದು ಗ್ರಾಮಕ್ಕೂ ಅಭ್ಯರ್ಥಿಯನ್ನು ಕಳಿಸ್ಕೊಡ್ತೀವಿ.